Hey guys, what's up? Welcome back to my channel. Lateral entry inda navu bandirodu matte namage maths scoring athwa subject scorings gotilla matte maths particular agi ಕಷ್ಟ ಆಗ್ತದೆ ಓದೋದು ಹೆಂಗೆ ಓದಬೇಕು ಅಂತ ಗೊತ್ತಿಲ್ಲ ಅಂತ ಒಂದು ಐಡಿಯಾ ಕೊಟ್ಟಿದ್ದೆ ಅದ್ರ ಮೇಲೆ ವಿಡಿಯೋ ಮಾಡಿ ಅಂತ. ಸೊ ಈ ವಿಡಿಯೋ ಅದಕ್ಕೋಸ್ಕರ ಇರೋದು. ಎನಿವೇ, ಮ್ಯಾಥ್ಸ್ ಭಾಳ ಡಿಫ್ರೆಂಟ್ ಸಬ್ಜೆಕ್ಟು ಕಂಪೇರ್ ಟು ಬೇರೆ ಯಾವ್ದಾರ ಸಬ್ಜೆಕ್ಟ್ಸ್ ಲೈಕ್ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಇಲ್ಲ ಎನಿ ಆಫ್ ದ ಸಬ್ಜೆಕ್ಟ್ ಮೆಕ್ಯಾನಿಕಲು ಮಾಮ್ ಅದೊಂದು ಗೊತ್ತು ನನಗೆ ಮಿಕ್ಕಿದೆ ಅದು ಗೊತ್ತಿಲ್ಲ ಯಾಕೆಂದ್ರೆ ನಂತ ಮೆಕ್ಯಾನಿಕಲ್. ಎನಿವೇ, ಸೊ ಮ್ಯಾಥ್ಸ್ನ ಹೆಂಗೆ ಡೀಲ್ ಮಾಡಬೇಕು ಅನ್ನೋದು. ಫಸ್ಟ್ ಮ್ಯಾಥ್ಸ್ ನೀವು ರ್ಯಾಂಡಮ್ ಆಗಿ ಯಾವುದೋ ಒಂದು ಚಾಪ್ಟರ್ ತೊಗೊಂಡು ಓದ್ಬೇಕು ಕೂತ್ರೆ ಲೈಕ್ ಮಧ್ಯದಲ್ಲಿ ಯಾವಾಗ ಕಾಂಪ್ಲೆಕ್ಸ್ ವೇರಿಯಬಲ್ಸ್ ಇತ್ತು ಅಂತ ಇಟ್ಕೊಳ್ಳಿ, ಅದಕ್ಕಿಂತ ಮುಂಚೆ ಇನ್ನು ಲೀನಿಯರ್ ಆಲ್ಜಿಬ್ರ ಇತ್ತು ಅಂತ ಇದೆ, ಮಧ್ಯದಲ್ಲಿ ಕಾಂಪ್ಲೆಕ್ಸ್ ವೇರಿಯಬಲ್ ತೊಗೊಂಡ್ರೆ ಸೀದಾ ಅದು ಹಂಗಾಗಲ್ಲ. ಮ್ಯಾಥ್ಸ್ ಯಾವಾಗಲೂ ಬೇಸಿಕ್ಸಿಂದ ಬರಬೇಕು. ನಿಮಗೆ ಟೂ ಪ್ಲಸ್ ಟೂ ಏನಂತಲೇ ಗೊತ್ತಿಲ್ಲ ಅಂದಾಗ ಟೂ ಇಂಟು ಟೂ ಫೋರ್ ಅಂತ ನಿಮಗೆ ಗೊತ್ತಿದ್ರೆ ಟೂ ಪ್ಲಸ್ ಟೂ ಅಂತ ಕ್ವಶನ್ಸ್ ಕೇಳಿದಾಗ ಅಥವಾ ಬೇರೆ ಟೈಪಲ್ಲಿ ಮಲ್ಟಿಪ್ಲೈ ಮಾಡ್ಬೋದು ಹೆಂಗೆ ಹೆಂಗೆ ಮಾಡ್ಬೋದು ಅಂತ ಕೇಳಿದಾಗ ನೀವು ಕನ್ಫ್ಯೂಷನ್ ಆಗ್ತೀರ. ಬಟ್ ಬೇಸಿಕ್ಸ್ ಏನು, ರಿಪಿಟೇಟಿವ್ ಅಡಿಷನ್ನ ಅವಾಯ್ಡ್ ಮಾಡೋಕ್ಕೆ ಯೂಸ್ ಮಾಡಿರೋದು ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಅಂದ್ರೇನು, ರಿಪಿಟೇಟಿವ್ ಅಡಿಷನ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್, ಕರೆಕ್ಟಾ? ಸೊ ಎರಡನ್ನ ಎರಡು ಸತಿ ಆ್ಯಡ್ ಮಾಡಿದ್ರೂ ನಾಲ್ಕೆ, ಎರಡನ್ನ ಎರಡು ಸತಿ ಮಲ್ಟಿಪ್ಲೈ ಮಾಡಿದ್ರು ನಾಲ್ಕೆ, ಎರಡನ್ನ ಎರಡು ಜೋಡಿಸಿದಾಗ ನಾಲ್ಕು ಬರುತ್ತೆ ಅಂತ ಅದು ಸಿಂಪಲ್ ಲಾಜಿಕ್. ಎನಿವೇ, ಸೊ ಅದಕ್ಕೋಸ್ಕರ ಯಾವಾಗ್ಲೂ ಇದ್ರಿಂದ ಲೈಕ್ ಫಸ್ಟ್ ಮ್ಯಾಥ್ಸ್ ಫಸ್ಟ್ ಎಲ್ಲಿಂದ ಇರುತ್ತೋ ಅಲ್ಲಿಂದನೇ ಓದಬೇಕು ಆದಷ್ಟು. ಇಫ್ ಯು ಆರ್ ರಿಯಲಿ ಬ್ಯಾಡ್ ಮ್ಯಾಥ್ಸಲ್ಲಿ ಇದ್ರಿ ಅಂತಂದ್ರೆ ಇಟ್ಸ್ ಬೆಸ್ಟ್ ಟು ಸ್ಟಾರ್ಟ್ ಫ್ರಮ್ ಫಸ್ಟ್, ಅಂದರೆ ಫಸ್ಟ್ ಅದೇ ಫಸ್ಟ್ ಸೆಮ್ ಅಂತಲೇ ಅಲ್ಲ, ಕರೆಂಟ್ಲಿ ಎಲ್ಲಿರ್ತಿರೋ ಅದು. ಯೂಟ್ಯೂಬನ್ನ ಪ್ಲೀಸ್ ದಯವಿಟ್ಟು ಒಳ್ಳೇದಕ್ಕೆ ಯೂಸ್ ಮಾಡಿ. ದೇರ್ ಆರ್ ನಂಬರ್ ಆಫ್ ಮ್ಯಾಥ್ಸ್ ಲೆಕ್ಚರರ್ಸ್ ಇರ್ತಾರೆ ಲೈಕ್ ಎವ್ರಿ ಕ್ವಾರ್ಟೈಲ್ದು, ಎವ್ರಿ ಕ್ವಾರ್ಟೈಲ್ ಐ ಮೀನ್ ಎವ್ರಿ ಸೆಮಿಸ್ಟರ್ದು ನಿಮಗೆ ಡೀಟೇಲ್ ಆಗಿ ಮ್ಯಾಥ್ಸ್ನ ಎಕ್ಸ್ಪ್ಲೈನ್ ಮಾಡಿರೋದು ಇರುತ್ತೆ. ಒನ್ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮ್ಯಾಥ್ಸಲ್ಲಿ ನೀವು ಬ್ಯಾಟ್ ಹೊಡೆಯೋದು ನೆಸೆಸಿಟಿ ಇಲ್ಲ. ಒಂದು ಪ್ರಾಬ್ಲಮ್ನ ಓದಿದ್ರೆ ಅದೇ ಥರ ಆ ರಿಲೇಟೆಡ್ ನೀವು ನಂಬರ್ಸ್ ಚೇಂಜ್ ಮಾಡಿ ಅಥವಾ ಪ್ಯಾಟ್ರನ್ ಚೇಂಜ್ ಮಾಡಿ ಆ ಕಡೆ ಈ ಕಡೆ ಮಿಕ್ಸ್ ಮಾಡಿದ್ರೆ ನೀವು ಆರಾಮಾಗಿ ಮ್ಯಾಥ್ಸ್ ಓದ್ಬೋದು, ಕರೆಕ್ಟ್ ತಾನೇ? ಸೊ ಏನು ಮಾಡ್ಬೇಕು ಫಸ್ಟ್ ಅಂತ ಅಂದರೆ, ಗೇಟ್ ಅಕಾಡೆಮಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಟಿಮೇಟಾಗಿ ಮ್ಯಾಥ್ಸ್ ಹೇಳ್ಕೊಡ್ತಾರೆ. ಸೊ ಡೂ ಫಾಲೋ. ಅದರಲ್ಲಿ ಎಲ್ಲದೂ ನಿಮ್ಗೆ ಉಪಯೋಗ ಆಗಲ್ಲ. ಗೇಟ್ ಅಕಾಡೆಮಿ ಅಂತ ಹೊಡೆದ್ಬಿಟ್ಟು ನಿಮಗೆ ಯಾವ್ದಾರ ಟಾಪಿಕಿನ ಡೌಟ್ ಇತ್ತಂದ್ರೆ ಅದ್ರ ಮೇಲೆ ಹೊಡೆದ್ರೆ ನಿಮಗೆ ಮ್ಯಾಥ್ಸ್ನ ಕ್ಲೀನಾಗಿ ಹೇಳ್ಕೊಡ್ತಾರೆ. ಸೊ ಬೇಸಿಕ್ ಮ್ಯಾಥ್ಸು ನೀವು ತುಂಬ ಎಫರ್ಟ್ ಹಾಕೋದಲ್ಲ, ಲಾಜಿಕಲಿ ತಿಳ್ಕೊಂಡು ಮಾಡೋ ಅಂಥ ಸಬ್ಜೆಕ್ಟು, ಓಕೆನಾ? ಲೀನಿಯರ್ ಆಲ್ಜಿಬ್ರದಲ್ಲಿ ಈಗ ನಂಬರ್ ಆಫ್ ಸಬ್ಜೆಕ್ಟ್ಸ್ ಲೈಕ್ ಡಿವಿಷನ್ಸ್ ಇದೆ ಅಂತ ಇಟ್ಕೊಳ್ರಿ. ಡಿವಿಷನ್ ಒನ್ನಲ್ಲಿ ಸೆಕ್ಷನ್ 1.1 ಒನ್ ಪ್ರಾಬ್ಲಮ್ ಇರುತ್ತೆ, ಅದಿಷ್ಟು ಒಂದೇ ಟೈಪ್ ಪ್ರಾಬ್ಲಮ್ ಇರುತ್ತೆ. ಅದ್ರಲ್ಲಿ ಒಂದು ಪ್ರಾಬ್ಲಮ್ ಹೆಂಗೆ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತ ಕಲಿಬೇಕು. ನೀವು ಅದನ್ನು ಹಿಂಗೆ ಮಾಡಿದ್ರೆ ಹಿಂಗೆ, ಹಿಂಗೆ ಮಾಡಿದ್ರೆ ಹಿಂಗೆ ಅಂತ ಅಂತ ಓದೋದಲ್ಲ. ಈಗ ಟು ಎಕ್ಸಾಕ್ಟಾಗಿ ಹೇಳ್ತೀನಿ ಕೇಳಿ. ಈಗ ನಾನು VTU ವಿಶ್ವ ಫಸ್ಟ್ ಸೆಮಿಸ್ಟರ್ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲಸ್ 1 ಇನ್ ಪಾರ್ಟು ಮಾಡ್ಯೂಲ್ 5 ಕ್ವೆಶನ್ನು ವಾಟ್ ಫೈಂಡ್ ದ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕೇಳಿದ್ದಾರೆ. ಹೌದಾ? ನೀವು ಇದನ್ನು ಹೆಂಗೆ ಸಾಲ್ವ್ ಮಾಡ್ಬೋದು ಲಾಜಿಕಲಿ ಯೋಚನೆ ಮಾಡಿ. ಈಗ ಎಷ್ಟು 4x4 ಮ್ಯಾಟ್ರಿಕ್ಸ್ ಇದೆ, ಕರೆಕ್ಟಾ? ಸೊ ಈಗ 4x4 ಮ್ಯಾಟ್ರಿಕ್ಸ್ ಇದೆಯಪ್ಪ. 4x4 ಮ್ಯಾಟ್ರಿಕ್ಸಲ್ಲಿ ಮ್ಯಾಕ್ಸಿಮಮ್ ರ್ಯಾಂಕ್ ಏನಿರ್ಬೋದು, 4 ಇರ್ಬೋದು, ಅದಕ್ಕಿಂತ ಜಾಸ್ತಿ ಇರೋಕ್ಕಾಗಲ್ಲ. ಈಗ ಯಾವಾಗ 4 ಇರ್ಬೋದು, ಯಾವಾಗ ಅದು ಡಿಟರ್ಮಿನೆಂಟ್ ಆಫ್ ದ್ಯಾಟ್ ಮ್ಯಾಟ್ರಿಕ್ಸು 0 ಇಲ್ದಲೇ ಇದ್ದಾಗ, ಇಫ್ ಇಟ್ ಇಸ್ ನಾಟ್ ಈಕ್ವಲ್ ಟು 0 ದೆನ್ ಆ ಮ್ಯಾಟ್ರಿಕ್ಸ್ ರ್ಯಾಂಕು 4 ಇರ್ಬೋದು. ಅಕಸ್ಮಾತ್ 0 ಇತ್ತಂದರೆ 4 ಇರೋಲ್ಲ, 3-2-1 ಇರುತ್ತೆ. ಆಮೇಲೆ ಮತ್ತೆ ಫರ್ದರ್ ಡಿಟರ್ಮಿನೆಂಟ್ ಕಂಡುಹಿಡಬೇಕು. ಸೊ ನೀವು ಕುತ್ಕೊಂಡು ಪ್ರಾಕ್ಟೀಸ್ ಮಾಡೋದು ಒನ್ ಪಾಯಿಂಟ್. ಅದಕ್ಕಿಂತ ಮುಂಚೆ ನೀವು ಕಾನ್ಸೆಪ್ಟ್ ಏನು ಅಂತ ಅರ್ಥ ಮಾಡ್ಕೋಬೇಕು. ಈಗ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಮ್ಯಾಥ್ಸ್ ಈ ಜನರು ಹೆಂಗೆ ಅಂದರೆ ಮ್ಯಾಥ್ಸ್ ಹೆಂಗೆ ಬೇಕಿಟ್ಟು ಮಾಡ್ತೀನಿ ಅಂತ ಅಂತಾರೆ, ಹಂಗಾಗಲ್ಲ. ಸೊ ನೀವೇನು ಮಾಡ್ಬೇಕು, ಫಸ್ಟು ಟೆಕ್ಸ್ಟ್ ಬುಕ್ಕಲ್ಲಿ ತೆಗೆದು ರ್ಯಾಂಕ್, ಇದನ್ನ ರ್ಯಾಂಕ್ ಅಂದರೆ ಹೆಂಗೆ ಕಂಡುಹಿಡಬೇಕು. ಈಗ ಡಿಟರ್ಮಿನೆಂಟ್, ಈಗ ನನಗೆ ಡಿಟರ್ಮಿನೆಂಟೇ ಹೆಂಗೆ ಮಾಡೋಕ್ಕೆ ಗೊತ್ತಿಲ್ಲ, ನೆಕ್ಸ್ಟ್ ಅವಾಗ ಯೋಚನೆ ಮಾಡೋಕ್ಕು ರ್ಯಾಂಕ್ ಕಂಡುಹಿಡಬೇಕಂದ್ರೆ ಡಿಟರ್ಮಿನೆಂಟ್ ಏನಂತ ಗೊತ್ತಿರ್ಬೇಕು. ಡಿಟರ್ಮಿನೆಂಟ್ ಅಂದರೆ ಏನು, ಹೆಂಗೆ ಕಂಡುಹಿಡಿಯೋದು, ಇದು ಪ್ಲಸ್ ಮೈನಸ್ ಪ್ಲಸ್ ಹಾಕೊಳ್ಳೋದು ಅಥವಾ ಹಂಗೆ ಹಾಕ್ಕೊಂಡು ಬ್ರ್ಯಾಕೆಟ್ಸ್ ಎಲ್ಲ ಅದ ಡಿಟರ್ಮಿನೆಂಟ್ ಕಂಡುಹಿಡಿಯೋದು ಹೆಂಗೆ ಅಂತಂದರೆ, ನಿಮಗೇನು ಗೊತ್ತಿಲ್ಲೋ ಯೂಟ್ಯೂಬಲ್ಲಿ ಜಸ್ಟ್ ಹೌ ಟು ಫೈಂಡ್ ಅ ಡಿಟರ್ಮಿನೆಂಟ್, ಹೌ ಟು ಫೈಂಡ್ ಅ ರ್ಯಾಂಕ್, ಹೌ ಟು ಫೈಂಡ್ ಅ ಇದು ಆ ಥರ ಕಲ್ತ್ಕೊಂಡು ಹೆಂಗೆ ಮಾಡಬೇಕಂತ ಫಸ್ಟ್ ತಿಳ್ಕೊಬೇಕು. ಆಮೇಲಿಂದ ನೀವು ಎಲ್ಲ ಒಂದೊಂದು ಕ್ವಶನ್ನ ಒಂದೊಂದೇ ಸತಿ ಸಾಲ್ವ್ ಮಾಡಿದ್ರೆ ಹಾಗೆ ಹೋಯಿತು, ದಟ್ಸ್ ಆಲ್. ಮ್ಯಾಥ್ಸ್ ಆ್ಯಕ್ಚುಲಿ ಕಷ್ಟ ಇಲ್ಲ, ಕಷ್ಟ ಅಂದ್ಕೊಂಡ್ರೆ ಕಷ್ಟ ಇರುತ್ತೆ. ಬಾಯ್, ಸೀ ಯು ನೆಕ್ಸ್ಟ್ ಟೈಮ್. ಏನು ಗೊತ್ತಾ, ಕಲಿಯೋರ್ಗೂ ಭ್ರಮವಿದ್ಯೆ, ಕಲ್ತ ಮೇಲೆ ಮಂಗವಿದ್ಯೆ, ನಮ್ಮ ಹಿರಿಯರ ಗಾದೆನೇ ಇದೆ. ಸೊ ಡೋಂಟ್ ವೆರಿ ಮಚ್, ಕಲೀರಿ, ಎಂಜಾಯ್ ಮಾಡಿ, ತಿಳ್ಕೊಡಿ, ಓದೋದನ್ನು ಫನ್ ಮಾಡ್ಕೊಳ್ಳಿ ಫಸ್ಟ್. ಬಾಯ್.